ನಮಸ್ಕಾರ ನೋಡ್ತಿದ್ರೆ ಶಿಂಡೆ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಗೈಸ್, ಜಿಬಿ ವಾಟ್ಸಪ್ ತುಂಬಾ ಅಂದ್ರೆ ಪ್ರಾಬ್ಲಮ್ಸ್ ನಡೀತಿದಾವೆ. ಏನಂತಂದ್ರೆ ಡೌನ್ಲೋಡ್ ಮಾಡೋದಕ್ಕೆ ಒಂದಷ್ಟು ಲೇಟೆಸ್ಟ್ ವರ್ಷನ್ ಆಡ್ ಮಾಡಿದ್ರೆ ಗೈಸ್, ಅದನ್ನ ಯಾವ ರೀತಿ ಡೌನ್ಲೋಡ್ ಮಾಡೋದು, ಅದ್ರ ಜೊತೆಗೆ ನಾನು ಪ್ರತಿ ಒಂದು ವಿಡಿಯೋಸ್ ಅಲ್ಲಿ ಹೇಳ್ತಿರ್ತೀನಿ ಜಿಬಿ ವಾಟ್ಸಪ್ ಅಷ್ಟೊಂದು ಸೇಫ್ ಅಲ್ಲ ಅಂತ. ಬಟ್ ನಿಮ್ಗೇನಾದ್ರೂ ಯೂಸ್ ಮಾಡ್ಬೇಕು ಜಿಬಿ ವಾಟ್ಸಪ್ ಅಂತಂದ್ರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳೋದಂತ ನ್ಯೂವರ್ಸ್ ಅನ್ನ ನೋಡೋಣ. ಬನ್ನಿ ಗೈಸ್, ಬನ್ನಿ ಅದನ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳೋದು ಎಲ್ಲಾನು ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಇನ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ನೋಡ್ತಿರಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಂಗೇನ ವಿಡಿಯೋಸ್ ಅಂದ್ರೆ ಪ್ರತಿಯೊಬ್ಬರು ಲೆಕ್ಕಕ್ಕೆ ಗೈಸ್. ಬನ್ನಿ ಇವಾಗ ಏನಂತಂದ್ರೆ ಸ್ಕ್ರೀನ್ ಮೇಲೆ ನೋಡೋಣ ಗೈಸ್. ಲೈಫ್ ರೂಪ್ ಬಗ್ಗೆ ನನ್ನ ಒಂದು ಫ್ರೆಂಡ್ ಮೊಬೈಲ್ ಅಲ್ಲಿ ಇನ್ಫಾರ್ಮೇಶನ್ ತಿಳ್ಕೊಂಡ್ಬಿಡ್ತೇನೆ. ನಾನು ಕೂಡ ಜಿಬಿ ವಾಟ್ಸ್ಆಪ್ ಯೂಸ್ ಮಾಡ್ತಿಲ್ಲ, ಬಟ್ ನನ್ನ ಒಂದು ಫ್ರೆಂಡ್ಸ್ ಯೂಸ್ ಮಾಡ್ತಿದ್ರು, ಅದಕ್ಕೋಸ್ಕರ ಅವರೊಂದು ಅಂದ್ರೆ ಫ್ರೆಂಡ್ಸ್ ಮೊಬೈಲ್ ಅಲ್ಲೇ ಡೌನ್ಲೋಡ್ ಮಾಡ್ಕೊಂಡು ನಿಮ್ಗೂ ಕೂಡ ಇನ್ಫಾರ್ಮೇಶನ್ ತಿಳ್ಕೊಂಡ್ಬಿಡ್ತೀನಿ ಗೈಸ್. ಬನ್ನಿ ಇವಾಗ ಸ್ಕ್ರೀನ್ ಮೇಲೆ ಹೋಗೋಣ. ಓಕೆ ಗೈಸ್, ನಮ್ಮ ಒಂದು ಜಿಬಿ ವಾಟ್ಸ್ಆಪ್ ನ ಓಪನ್ ಮಾಡ್ಕೊಂತು ಅಂದ್ರೆ ಈ ರೀತಿಯ ಇಂಟರ್ಫೇಸ್ ಬರುತ್ತೆ. ನಾನು ಜಿಬಿ ವಾಟ್ಸ್ಆಪ್ ಬಗ್ಗೆ ತುಂಬಾ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಜಿಬಿ ವಾಟ್ಸ್ಆಪ್ ಯೂಸ್ ಮಾಡಬಾರ್ದು ಅಂತ. ಬಟ್ ಜಿಬಿ ವಾಟ್ಸ್ಆಪ್ ಯೂಸ್ ಮಾಡ್ತಿದ್ರೆ ಇವಾಗ ಅಪ್ಡೇಟ್ ಪ್ರಾಬ್ಲಮ್ ಆಗ್ತಿದೆ ಗೈಸ್. ಯಾವ ರೀತಿ ಅಪ್ಡೇಟ್ ಮಾಡೋದಂತ ನೋಡೋದಾದ್ರೆ ಬನ್ನಿ ಗೈಸ್, ಇವಾಗ ನಾನು ಜಿಬಿ ವಾಟ್ಸ್ಆಪ್ ಅಲ್ಲಿ ಒಂದಷ್ಟು ಅಪ್ಡೇಟ್ ಅಂತ ಇನ್ಫಾರ್ಮೇಶನ್ ಕೇಳಿದೆ. ಅಪ್ಡೇಟ್ ನ ತಗೊಂಡು ವೆಬ್ಸೈಟ್ಗೆ ಹೋಗುತ್ತೆ ಗೈಸ್. ಇದು ವೆಬ್ಸೈಟ್ ಆಪ್ ಅಲ್ಲ, ಅದಕ್ಕೋಸ್ಕರ ವೆಬ್ಸೈಟ್ ಆಪ್ಗೆ ಹೋಗುತ್ತೆ. ಹೌ ಟು ಡೌನ್ಲೋಡ್ ಅನ್ ಇನ್ಸ್ಟಾಲ್ ಜಿಬಿ ವಾಟ್ಸ್ಆಪ್ ಲೇಟೆಸ್ಟ್ ವರ್ಷನ್ ಫಾರ್ ಆಂಡ್ರಾಯ್ಡ್, ಈ ರೀತಿಯ ಇಂಟರ್ಫೇಸ್ ಬರುತ್ತೆ. ಒಂದಷ್ಟು ಕೆಳಗಡೆ ಸ್ವೈಪ್ ಮಾಡ್ಬೇಕು ಗೈಸ್. ಹಂಗೆ ಸ್ವೈಪ್ ಮಾಡ್ಕೊಂಡು ಹೋಯ್ತು ಅಂತಂದ್ರೆ ಇವಾಗ ನೋಡಿ, ನಾನು ಇವಾಗ ಸ್ವೈಪ್ ಮಾಡ್ಕೊಂತ ಹೋಯ್ತು ಅಂದ್ರೆ ಡೌನ್ಲೋಡ್ ಜಿಬಿ ವಾಟ್ಸ್ಆಪ್ ಫಾರ್ ಪ್ರೋ 17.20 ಲೇಟೆಸ್ಟ್ ವರ್ಷನ್ ಫಾರ್ ಆಂಡ್ರಾಯ್ಡ್ ಅಂದ್ರೆ 50 MB ಇದೆ. ಇದನ್ನ ನೀವೇನಾದ್ರೂ ಕ್ರೋಮ್ ಅಲ್ಲಿ ನೀವು ಡೈರೆಕ್ಟ್ ಆಗಿ ಜಿಬಿ ವಾಟ್ಸ್ಆಪ್ ನ ಓಪನ್ ಮಾಡ್ಕೊಂಡಿಲ್ಲ ಅಂತಂದ್ರೆ ನೀವೇನ್ ಮಾಡ್ಬೇಕಂದ್ರೆ ಡೌನ್ಲೋಡ್ ಜಿಬಿ ವಾಟ್ಸ್ಆಪ್ ಪ್ರೋ V17.20 ಅಂತ ಅಂದ್ರೆ ಕ್ರೋಮ್ ಅಲ್ಲಿ ಹೋಗ್ಬಿಟ್ಟು ನೀವು ಸರ್ಚ್ ಮಾಡ್ತಂತಂದ್ರೆ ಆ ಒಂದು ವೆಬ್ಸೈಟ್ ಅನ್ನ ಎಪಿಕ ಮೋಡ್ ಸಿಗುತ್ತೆ, ಅದನ್ನ ಡೌನ್ಲೋಡ್ ಮಾಡ್ಕೊಬಹುದಾ. ಜೊತೆಗೆ ಇವಾಗ ನಾನು ಡೌನ್ಲೋಡ್ ಮಾಡ್ಕೊಂತಿದ್ದೀನಿ ಗೈಸ್. ಇನ್ನು 6 ಸೆಕೆಂಡ್ಸ್ ಅಲ್ಲಿ ಡೌನ್ಲೋಡ್ ಆಗುತ್ತೆ. ಬಟ್ ಇಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಳೋದು ಯಾವ ರೀತಿ ಇಲ್ಲ, ಸಿಂಪಲ್ ಆಗಿ ಡೌನ್ಲೋಡ್ ಮಾಡ್ಕೊಂಡು ಜೊತೆಗೆ ಆಪ್ ಅಲ್ಲಿ ಹೋಗ್ಬಿಟ್ಟು ನಾವು ಇನ್ಸ್ಟಾಲ್ ಮಾಡ್ಕೊಂತಂದ್ರೆ ಜಿಬಿ ವಾಟ್ಸ್ಆಪ್ ಅಪ್ಡೇಟ್ ಆಯ್ತು. ಮತ್ತೆ ನಿಮ್ ಅಂದ್ರೆ ಜಿಬಿ ವಾಟ್ಸ್ಆಪ್ ಯಾರಲ್ಲ ಇದ್ರೆ ಇವತ್ತಿನ ಒಂದು ವಿಡಿಯೋನ ಶೇರ್ ಮಾಡಿ ಗೈಸ್. ಅವರು ಕೂಡ ಅಪ್ಡೇಟ್ ಮಾಡ್ಕೊಳ್ಳಿ, ತುಂಬಾ ಅಂದ್ರೆ ತುಂಬಾ ಪ್ರಾಬ್ಲಮ್ ಆಗಿತ್ತು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳೋದು ಅಂತ. ಇವಾಗ ಬ್ಯಾಕ್ ಬರ್ತೀನಿ, ಇವಾಗ ಒಂದ್ ಸ್ವಲ್ಪ ಬ್ಯಾಕ್ ಬಂದಿದ ತಕ್ಷಣ ಇಲ್ಲಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಗೈಸ್. ಇಲ್ಲಿ ಒಂದಷ್ಟು ನೋಟಿಫಿಕೇಶನ್ ಇದೆ, ನನ್ನ ಒಂದು ಫ್ರೆಂಡ್ಸ್ ಮೊಬೈಲ್ ಅಲ್ಲಿ ಒಂದು ಅಂದ್ರೆ ಅಪ್ಡೇಟ್ ಪ್ರಾಬ್ಲಮ್ ಆಗಿತ್ತು, ಅದಕ್ಕೋಸ್ಕರ ಅಪ್ಡೇಟ್ ಹಂಗೆ ವಿಡಿಯೋ ಮಾಡ್ಕೊಂಡು ನಿಮ್ಗೂ ಕೂಡ ಇನ್ಫಾರ್ಮೇಶನ್ ತಿಳ್ಕೊಂಡ್ಬಿಟ್ಟಿದ್ದೀನಿ. ಇವಾಗ ಇನ್ಸ್ಟಾಲ್ ಕೂಡ ಮಾಡ್ತಿದ್ದೀನಿ ಗೈಸ್. ನೋಡಿ, ಇವಾಗ ನಾನು ಸ್ಟಾರ್ಟಿಂಗ್ ಆಪ್ ಇನ್ಸ್ಟಾಲ್ ಮೇಲೆ ಸೆಲೆಕ್ಷನ್ ಮಾಡ್ಕೊಂತಂದ್ರೆ ಇನ್ಸ್ಟಾಲ್ ಕೂಡ ಆಗುತ್ತೆ ಆಪ್ ಜಿಬಿ ವಾಟ್ಸ್ಆಪ್. ಜಿಬಿ ವಾಟ್ಸ್ಆಪ್ ಅಷ್ಟೊಂದು ಐ ತಿಂಕ್ ಸೇಫ್ ಅಲ್ಲ ಅನ್ಕೊಂತೀನಿ. ನೀವೇನಾದ್ರೂ ಜಿಬಿ ವಾಟ್ಸ್ಆಪ್ನ ಯೂಸ್ ಮಾಡ್ತಿದ್ರೆ ಅಂದ್ರೆ ನಿಮ್ಗಳ ಇಷ್ಟ ಗೈಸ್. ಜಿಬಿ ವಾಟ್ಸ್ಆಪ್ ಮತ್ತೆ ಡೇಟಾ ಯಾವಾಗ ಬೇಕಾದ್ರೂ ಕೊತ್ಕೊಬಹುದು, ಯಾಕಂತಂದ್ರೆ ನಾವು ಎಪಿಕೆ ಮಾಡಲ್ ಇರ್ತೀವಿ. ಬಟ್ ನಿಮ್ಗೆ ಅಪ್ಡೇಟ್ ಮಾಡ್ಕೊಬೇಕಂದ್ರೆ ಈ ರೀತಿಯಾದ ಅಪ್ಡೇಟ್ ಮಾಡ್ಕೊಬಹುದು. ಲೇಟೆಸ್ಟ್ ವರ್ಷನ್ ತುಂಬಾ ಅಂದ್ರೆ ತುಂಬಾ ಒಳ್ಳೆ ಒಳ್ಳೆ ಫೀಚರ್ಸ್ ನ ಕೊಟ್ಟಿದ್ರೆ ಗೈಸ್ ಜಿಬಿ ವಾಟ್ಸ್ಆಪ್ ಅಲ್ಲಿ ಅಂತೂ. ಸೊಕೆನ ಹೊಸದಾಗಿ ನಮ್ಮ ನಾರ್ಮಲ್ ವಾಟ್ಸ್ಆಪ್ ಅಲ್ಲಿ ಕೂಡ ಬರುತ್ತೆ, ಹೊಸದಾಗಿ ಅಪ್ಡೇಟ್ಸ್ ಬರುತ್ತೆ ಅಂದ್ರೆ ಲೇಟ್ ಆಗಿ ಇವಾಗ ಸ್ಟಾರ್ಟಿಂಗ್ ಅಲ್ಲಿ ಜಿಬಿ ವಾಟ್ಸ್ಆಪ್ ಅಲ್ಲಿ ಬರುತ್ತೆ, ಅದ್ರ ಜೊತೆಗೆ ನೆಕ್ಸ್ಟ್ ವಾಟ್ಸ್ಆಪ್ ಬರುತ್ತೆ. ಸೊಕೆನ ನೀವು ಏನಾದ್ರೂ ಇನ್ಸ್ಟಾಲ್ ಮಾಡ್ಕೊಂಡಿಲ್ಲ ಅಂದ್ರೆ ಅಪ್ಡೇಟ್ ಮಾಡ್ಕೊಳ್ಳಿ. ಸೊಕೆನ ಬನ್ನಿ, ಇವಾಗ ಮುಂದೆ ಸಿಗ್ತೀನಿ ಗೈಸ್. ಸೊಕೆನ ಇನ್ಫಾರ್ಮೇಶನ್ ಇನ್ಸ್ಟಾಲ್ ಆಯ್ತಂದ್ರೆ ಓಪನ್ ಕೂಡ ಆಗುತ್ತೆ ವಾಟ್ಸ್ಆಪ್. ಸೊಕೆನ ಬನ್ನಿ, ಇವಾಗ ಮುಂದೆ ಸಿಗ್ತೀನಿ. ನೋಡಲ್ಲ ಗೈಸ್, ಇದಿಷ್ಟು ಜಿಬಿ ವಾಟ್ಸ್ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳೋ ಪ್ರೋಸೆಸ್. ನಿಮ್ಗೆ ಏನಾದ್ರು ಬೇಕಂತಂದ್ರೆ ಜಿಬಿ ವಾಟ್ಸ್ಆಪ್ ನ ಲೇಟೆಸ್ಟ್ ವರ್ಷನ್ ಆಡ್ ಮಾಡ್ಕೊಳ್ಳಿ. ಸಿಕ್ಕಾಬಿಡೆ ಫೀಚರ್ಸ್ ಆಡ್ ಮಾಡಿದ್ರೆ ಗೈಸ್ ಜಿಬಿ ವಾಟ್ಸ್ಆಪ್ ಅಲ್ಲಿ ಅಂತೂ ಬೆಂಕಿ ಅನ್ಕೊಬೋದು. ಬಟ್ ಜಿಬಿ ವಾಟ್ಸ್ಆಪ್ ಗಿಂತ ಇನ್ನು ನಾರ್ಮಲ್ ವಾಟ್ಸ್ಆಪ್ ಪ್ಲೇ ಸ್ಟೋರ್ ಸಿಗುವಂತ ಆಪ್ ಸಿಕ್ಬಿಡ್ತು ಅಂತಂದ್ರೆ ಸಿಕ್ಕಾಬಿಡೆ ಖುಷಿ ಆಗುತ್ತೆ. ಇದು ಸದ್ಯದಲ್ಲಿ ಅಪ್ಡೇಟ್ ಆಗುತ್ತೆ ಗೈಸ್. ಸೊಕೆ ಇದಿಷ್ಟು ಇನ್ಫಾರ್ಮೇಶನ್. ಐ ತಿಂಕ್ ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ. ಆ ಜೊತೆಗೆ ಇಲ್ಲಿವರೆಗೂ ವಿಡಿಯೋನ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಲವ್ ಯು ಆಲ್. ಬಾಯ್. ಜೈ.